ಆಗ್ತಿರ್ತಕ್ಕಂಥ ಶ್ರೀ ಮುದ್ದೇಬಿಹಾಳ್ ಏನಪ್ಪ ಜನಪ್ರಿಯ ಶಾಸಕರಾದ ಶ್ರೀ ನಮ್ಮ ಎಸ್ ದಡಳ್ಳಿ ಸಾಹೇಬರು ನಮ್ಮ ಎಸ್ ಎನ್ ಟಿ ಸಿಗಿದ್ರೆ ಬನ್ನಿ ಶಕ್ರೆ, ಯಾವ ರೀತಿ ಸಿದ್ಧತೆ ನಡೆದಿದೆ ಮತ್ತು ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ಕೆಲವು ಪ್ರಿಂಟ್ ಕೊಡೋಣ. ಸರ್ ನಮಸ್ಕಾರ ಸರ್. ಸರ್, ಯಾವ ರೀತಿ ನಡೀತಾ ಇದೆ ಸರ್ ಚುನಾವಣೆ? ಚುನಾವಣೆ ವ್ಯವಸ್ಥಿತವಾಗಿ ಸರ್ ಪಕ್ಷದ ನಾಯಕರುಗಳ ಆದೇಶ ತಾಲೂಕು ಮಟ್ಟದಲ್ಲಿ ಬೂತಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರನ್ನ ಈಗಾಗಲೇ 2-3 ಸಲ ಮೀಟಿಂಗ್ ಮಾಡಿ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಮತ್ತು ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಶಾಸಕರ ಒಂದು ತಂಡವನ್ನು ಕರ್ಕೊಂಡು ಸುಮಾರು 3-4 ತಂಡಗಳನ್ನು ಮಾಡಿ ಪ್ರಚಾರ ಸಭೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. 30ನೇ ತಾರೀಕಿನ ನಂತರ ಮತ್ತೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ಬೊಬ್ಬ ಶಾಸಕರು ಅಥವಾ ಒಬ್ಬ MLCಗಳಿರ್ಬೋದು ಅಥವಾ ಪ್ರಮುಖ ನಾಯಕರುಗಳು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಒಬ್ಬೊಬ್ಬರು ವಾಸ್ತವ್ಯ ಮಾಡ್ತಾರೆ. 3 ದಿನ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡ್ತಾರೆ. ಸರ್, ಈಗ ಕೇಂದ್ರ ಸರ್ಕಾರದ ನಾಯಕರುಗಳು ಯಾರಾದರೂ ಈ ಒಂದು ಚುನಾವಣೆಗೆ ಪ್ರಚಾರಕ್ಕೆ ಬರ್ತಾರೆ ಸರ್? ಈಗ ಯಡಿಯೂರಪ್ಪನವ್ರು ಬರ್ತಿದ್ದಾರೆ, ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ, ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ, ಸುರೇಶ್ ಅಂಗಡಿ ಅವರೆಲ್ಲ ಅವ್ರು ಮೊನ್ನೆ ಬಂದು ಹೋಗಿದ್ದಾರೆ. ಮತ್ತೆ 2 ದಿನ ಮತ್ತು ನಾಳೆ ನಾಡ್ದು ಇತರ 2 ದಿನ ಅವರು ಕೂಡ ಬರ್ತಾರೆ. ನಾವು 100-100 100,00,000 ಮತಗಳ ಅಂತರದಿಂದ ಗೋಕಾಕ್ನಲ್ಲಿ ಗೆಲ್ತೇವೆ. ಕರ್ನಾಟಕ ಒಂದು ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣ ಆಗ್ತದೆ. ಓಕೆ, ಒಟ್ಟಾರೆ ಇವಿಷ್ಟು ವೀಕ್ಷಕ ಗೊತ್ತಾಯ್ತಲ್ಲ, ಇದು ಏನಪ್ಪ ಅಂತಂದ್ರೆ ಮುದ್ದೇಬಿಹಾಳ್ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ದಡಳ್ಳಿ ಸಾಹೇಬರ ಅಭಿಪ್ರಾಯ. ಎಸ್ ಎನ್ ಟಿವಿ ಜೊತೆ ಬಸವರಾಜ್.